ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಓಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಲೇಔಟ್ ಬಿ ಡಿ ಎ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಸೌತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ ಈಸ್ಟ್ ಫೇಸಿಂಗ್ ಕಡೆ 30 ಫೀಟ್ ರೋಡ್ ಬರುವಂಥದ್ದು, ಸೌತ್ ಫೇಸಿಂಗ್ ಕಡೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಸೌತ್ ಸೈಡ್ ಎಲಿವೇಶನ್ ನೋಡ್ಕೊಳ್ಳಿ. ಇದು ಬಂದು ನಿಮಗೆ ಸೌತ್ ಸೈಡ್ ಬರುವಂಥ ಎಲಿವೇಶನ್. ಇದು ಸೌತ್ ಸೈಡಲ್ಲಿ ನಿಮಗೆ 40 ಫೀಟ್ ವಿಡ್ತ್ನ ರೋಡ್ ಸಿಗುವಂಥದ್ದು, ಈಸ್ಟ್ ಕಡೆ ನಿಮಗೆ 30 ಫೀಟ್ ವಿಡ್ತ್ ರೋಡ್ ಸಿಗುತ್ತೆ. ಇದು ಬಂದು ನಿಮಗೆ ಈಸ್ಟ್ ಸೈಡ್ನಲ್ಲಿ ಬರುವಂಥ ಎಲಿವೇಶನ್ ಇದು ನೋಡ್ಬೋದು. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರಲ್ಲಿ ಕೂಡ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು MS ಶೀಟಿಂದ ಮಾಡಿರುವಂಥದ್ದು, ಫುಲ್ ಸೈಜ್ ಕಬರ್ಡ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಬಂದು ನಿಮಗೆ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಬರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು 15x15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ನಲ್ಲಿ. ಇಲ್ಲಿ ಬಂದು ನಿಮಗೆ ಇದು ಬೋರ್ವೆಲ್ ಬರುವಂಥದ್ದು, ಇದು ಬಂದು ಸಂಪ್ ಬರುವಂಥದ್ದು. ಇಲ್ಲಿ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಬರುತ್ತೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು ಈ ಕಾರ್ನರಲ್ಲಿ. ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ ಬರುವಂಥದ್ದು, ಇದರೊಳಗಡೆ MS ಗೇಟಿಂದ ಕವರ್ ಮಾಡಿದ್ದಾರೆ. ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿರೋದ್ರಿಂದ ಗ್ರೌಂಡ್ ಫ್ಲೋರ್ ಮುಂದೆ ನಿಮಗೆ ಆಲ್ಮೋಸ್ಟ್ ಒಂದು 3-4 ಕಾರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ನೋಡ್ಬೋದು ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಹಿಂದೆಗಡೆ ನಿಮಗೆ ಪ್ಯಾಸೇಜ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು, ಹಾಗೆ ನಿಮಗೆ MS ಇಂದ ಗ್ರಿಲ್ ಮಾಡಿ ವಿಂಡೋಸ್ ಕೊಟ್ಟಿರುವಂಥದ್ದು ಇಲ್ಲಿ ವೆಂಟಿಲೇಷನ್ ಮತ್ತು ಸನ್ಲೈಟ್ಗೋಸ್ಕರ. ಈ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಈ ಕಡೆ ನಿಮಗೆ ಲಿಫ್ಟ್ ಏರಿಯಾ ಬರುವಂಥದ್ದು, ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಗ್ರೌಂಡ್ ಫ್ಲೋರಿಂದ ನಿಮಗೆ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಪ್ರೊವಿಷನ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ಕೇಸ್ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಮೇನ್ ಗೇಟ್ ಸಿಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಸ್ಟೇರ್ಕೇಸ್ ವಾಲ್ ಪೂರ್ತಿ ನಿಮಗೆಲ್ಲ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಫ್ರಂಟ್ ವಾಲ್ ಕೂಡ ನಿಮಗೆ ಪೂರ್ತಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೇಮ್ ಸ್ಟೇರ್ಕೇಸಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಕ್ಲಾಡಿಂಗ್ನಲ್ಲಿ. ಇಲ್ಲಿ ಪೋರ್ಟಿಕೋನಲ್ಲಿ ನಿಮಗೆ ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಆನ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು ನೋಡ್ಬೋದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಸಿಗುತ್ತೆ. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೇನ್ ಡೋರ್ ಬರುವಂಥದ್ದು. ಮೇನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ಬೋದು ಟೀಕುಡ್ನಿಂದ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ವಾಸ್ಕಲ್ ಮತ್ತು ಮೇನ್ ಡೋರ್ ಕಾರ್ಬಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಾವು ಈ ಮೇನ್ ಡೋರಲ್ಲಿ ಮೇನ್ ಡೋರ್ನಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ಇಲ್ಲಿ ಡೋರ್ ಪಕ್ಕದಲ್ಲಿ ನಮಗೆ ಒಂದು 2-ಸೀಟರ್ ವಿಂಡೋ ಸಿಗುತ್ತೆ. ಹಾಗೆ ಈ ಕಡೆ ವಾಲ್ನಲ್ಲಿ ಕೂಡ ನಿಮಗೆ ಒಂದು 4-ಸೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಇದು ಬಂದು ನಿಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಇಲ್ಲಿ ಎಲ್ಲ ವಿನಿಯರ್ನಿಂದಾನೇ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ವೈಟ್ ಕಲರ್ ನೋಡ್ತಾ ಇರೋದು ಬಂದು ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಮಿಕ್ಕಿದೆಲ್ಲ ನಿಮಗೆ ಟೀಕುಡ್ ಫಿನಿಶ್ ವಿನಿಯರ್ ಯೂಸ್ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್. ಸೀಲಿಂಗಲ್ಲಿ ಕೂಡ POP ಮತ್ತು ವಿನಿಯರ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋಂಥದ್ದು ನೋಡ್ಬೋದು ನೀವು. ಪೂರ್ತಿ ನಿಮಗೆ ವಿನಿಯರ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಪೂರ್ತಿ ವಿನಿಯರೇ ಯೂಸ್ ಮಾಡಿರೋದು, ಆಲ್ಮೋಸ್ಟ್ ಸ್ವಲ್ಪ POP ಕೂಡ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. ಲಿವಿಂಗ್ ನಿಮಗೆ ತುಂಬ ದೊಡ್ಡದಾಗಿ ಬರುತ್ತೆ. ಸ್ಟ್ರಿಪ್ ಲೈಟ್ಸ್ ಹಾಕಿದ್ದಾರೆ, ಹಾಗೆ ಆ್ಯಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಈ TV ಕ್ಯಾಬಿನೆಟ್ನ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ಅಟ್ಯಾಚ್ ಆಗಿನೇ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಆರ್ಚ್ ವಾಸ್ಕಲ್ ಮತ್ತು ಡೋರ್ ಬಂದು
ಬರ್ಮಾಟಿಕಿಂದ ಮಾಡಿರೋವಂಥದ್ದು. ಇಲ್ಲಿ ಪೂಜಾ ರೂಮ್ ಹತ್ರ ನಿಮಗೆ ಸೀಲಿಂಗಲ್ಲಿ ಬಂದು ಪಿ ಓ ಪಿ ಮತ್ತು ವಿನಿಯರಿಂದ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಪೂಜಾ ರೂಮ್ನ ಒಳಗಡೆ ಬಂದು ನಿಮಗೆ ಫ್ಲೋರಿಂಗ್ನಲ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಟೆಪ್ಸ್ ಮತ್ತು ಇದರಲ್ಲಿ ಸ್ಲ್ಯಾಬ್ ಮತ್ತು ಫ್ಲೋರಿಂಗ್ನಲ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಹಾಗೆ ಗ್ರ್ಯಾಂಡ್ ಮಾರ್ಬಲ್ನ ಬೀಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಬಂದು ರಾಫ್ಟರ್ ಶೀಟ್ ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಒಂದು ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಇಲ್ಲಿ ಈ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಪೇರೆಂಟ್ ರೂಮ್ಗೆ ಹೋಗೋದಕ್ಕೆ ಡೋರ್ ಸಿಗೋವಂಥದ್ದು. ರೂಮ್ನಲ್ಲಿ ಬಂದು ಒಂದು 3-seater ಟೀಕುಡ್ ವಿಂಡೋ ಸಿಗುತ್ತೆ. 3-door ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ಪಿ ಓ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿದರೆ ಸ್ಪಾಟ್ ಲೈಟ್ಸ್ ಕೂಡ ಹಾಕಿರುವಂಥದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲಿ ಈ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಎಲ್ಲ 10-foot ವೆಟ್ರಿಫೈಡ್ ಟೈಲಿಂಗ್ ಮಾಡಿರೋವಂಥದ್ದು ಬಾತ್ರೂಮ್ಸಲ್ಲಿ ನೋಡ್ಬೋದು. ಈ ಡ್ರೆಸ್ಸಿಂಗ್ ಮಿರರ್ ಹಾಗೆ ವಾರ್ಡ್ರೋಬ್ಸ್ ಎಲ್ಲ ನಿಮಗೆ ವಿನಿಯರ್ ಯೂಸ್ ಮಾಡಿ ಮಾಡಿರೋವಂಥದ್ದು. ಇಲ್ಲಿ ಇಲ್ಲಿಂದ ಹೊರಗೆ ಬಂದರೆ ನಾವು ಮತ್ತೆ ಲಿವಿಂಗ್ ಕಡೆ ಬಂದರೆ ಲಿವಿಂಗ್ನಲ್ಲೇ ನಮಗೆ ಒಂದು ಆರ್ಚ್ ಸಿಗೋವಂಥದ್ದು. ಇಲ್ಲಿ ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ ಸ್ಟೇರ್ಕೇಸ್ ಮತ್ತು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ. ಇಲ್ಲಿ ನಾವು ಈ ಆರ್ಚ್ ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಇಲ್ಲೊಂದು ಹ್ಯಾಂಡ್ ವಾಶ್ಗೆ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಈ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ವಾಲ್ ಬಂದು ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದು ಸೀಲಿಂಗ್ನಲ್ಲಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನಮಗೆ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಮತ್ತೊಂದು ಆರ್ಚ್ ಸಿಗುತ್ತೆ. ಈ ಆರ್ಚಿಂದ ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಹಾಗೆ ಒಂದು ಪುಲ್ ಔಟ್ ಹಾಕಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ 2-foot ಕ್ವಾಡ್ಸ್ ಸಿಂಕ್ ಹಾಕಿರುವಂಥದ್ದು. ಇಲ್ಲಿ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ವಾಲಲ್ಲಿ ಬಂದು ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಪೂರ್ತಿ ವಾಲ್ ಪೂರ್ತಿ ನಿಮಗೆ ಟೈಲಿಂಗ್ ಮಾಡಿರುವಂಥದ್ದು ಕಿಚನ್ ಏರಿಯಾನಲ್ಲಿ. ಹಾಗೆ ಒಂದು 2-seater ಟೀಕುಡ್ ವಿಂಡೋ ಕೊಟ್ಟು ಅದರ ಮೇಲೆ ಸ್ಟೋರೇಜ್ಗೆ ಲಾಫ್ಟ್ ಕೊಟ್ಟಿರುವಂಥದ್ದು. ಇಲ್ಲಿ ಕಿಚನ್ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಈ ಡೋರಿಂದ ಹೊರಗಡೆ ಹೋದರೆ ನಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಎಲ್ಲ ಟೀಕುಡ್ ಡೋರ್ಸೇ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಬರೋವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಎಲ್ಲ ಫ್ಲೋರಿಂಗ್ನಲ್ಲೂ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರೋವಂಥದ್ದು. ರೂಮ್ ಲಿವಿಂಗ್ ಎಲ್ಲ ಕಡೆಯೂ ನಿಮಗೆ ಇಟಾಲಿಯನ್ ಮಾರ್ಬಲ್ಸ್. ಇಲ್ಲಿ ಸ್ಟೇರ್ಕೇಸ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ನ ಕಾಂಟ್ರಾಸ್ಟ್ ಕಲರ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಸ್ಟೆಪ್ಸ್ನಲ್ಲಿ ಇಂಟೀರಿಯರ್ ಸ್ಟೆಪ್ಸ್ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಮೇಲೆ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ನಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಮೊದಲು ಇಲ್ಲೂ ಕೂಡ ಪಿ ಓ ಪಿ ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಈ ಬೆಡ್ರೂಮಲ್ಲಿ ನಿಮಗೆ 2-seater 2 ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ 6 doors ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಈ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ ಪಿ ಓ ಪಿಯಿಂದ ಫಾಲ್ ಸೀಲಿಂಗ್ ಮಾಡಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಟೋಟಲ್ ಆಗಿ 8 doors ಬರುತ್ತೆ. 8 doors ಬರುವಂಥದ್ದು ವಾರ್ಡ್ರೋಬ್ನಲ್ಲಿ, ಆದರೆ 6 doors ಮಾತ್ರ ವಾರ್ಡ್ರೋಬ್ ಬರುತ್ತೆ. ಇನ್ನು 2 doors ನಿಮಗೆ ಬಾಲ್ಕಾನಿಗೆ ಎಂಟ್ರಿ ಆಗೋದಕ್ಕೆ ಕೊಟ್ಟಿರುವಂಥದ್ದು. ಇದರೊಳಗಡೆ ಮತ್ತೆ ನಿಮಗೆ ಒಂದು ಟೀಕುಡ್ ಡೋರ್ ಸಿಗುತ್ತೆ ಬಾಲ್ಕಾನಿಗೆ. ಇದು ಬಂದು ಸೌತ್ ಸೈಡ್ ಬರುವಂಥ ಬಾಲ್ಕಾನಿ. ಇದು ಬಾಲ್ಕಾನಿ ಫ್ಲೋರಿಂಗಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ.
ಹಾಗೆ ನಿಮಗೆ ಈ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು, ಇಲ್ಲೂ ಕೂಡ ಒಂದು ಆರ್ಚ್ ಮಾಡಿದ್ದಾರೆ. ಇಲ್ಲೊಳಗಡೆ ಬಂದರೆ ನಮಗೆ ಮೊದಲು ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ, ವಿನಿಯರ್ನಿಂದ ಮಾಡಿರೋಂಥ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು, ಇಲ್ಲ 10 ಫೀಟ್ ಟೈಲಿಂಗ್ ಮಾಡಿರೋಂಥದ್ದು. ನಮಗೆ ಫಿಟ್ಟಿಂಗ್ಸ್ ಬಂದು ಯಾವುದೂ ಆಗಿಲ್ಲ, ಸೇಲ್ ಆದಮೇಲೆ ಒಟ್ಟಿಗೆ ಮಾಡಿಕೊಡ್ತೀನಿ ಅಂತ ಅವ್ನವ್ರು ಹೇಳಿರೋಂಥದ್ದು. ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ನಮಗೆ ಲಿವಿಂಗ್ನ ಹತ್ರ ಇನ್ನೊಂದು ರೂಮ್ಗೆ ಡೋರ್ ಸಿಗುತ್ತೆ. ಈ ರೂಮ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ, ನಿಮಗೆ 1000 ಸ್ಕ್ವೇರ್ ಫೀಟ್ ಮೇಲೆ ಇರೋದ್ರಿಂದ ತುಂಬ ಸ್ಪೇಷಿಯಸ್ ಆಗಿರೋವಂಥದ್ದು ಎಲ್ಲ ರೂಮ್ಸ್ ನಿಮಗೆ. ಈ ರೂಮ್ನಲ್ಲಿ ನಮಗೆ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರೋವಂಥದ್ದು, ಕೆಳಗಡೆ ನಿಮಗೆ 3 ಡ್ರಾಯರ್ಗಳು ಕಟ್ಟಿದ್ದಾರೆ. ಈ ಕಡೆ ಕಾರ್ನರಲ್ಲಿ ಬಂದು ಸ್ಟಡಿ ಟೇಬಲ್ ಮಾಡಿರೋವಂಥದ್ದು, ಬುಕ್ ರ್ಯಾಕ್ ಮತ್ತು ಸ್ಟಡಿ ಟೇಬಲ್ ಮಾಡಿರೋವಂಥದ್ದು ಇಲ್ಲಿ. ಹಾಗೆ ವಿಂಡೋ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಟಿವಿ ಕ್ಯಾಬಿನೆಟ್ ಕೂಡ ಸಿಗುತ್ತೆ. ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಎಲ್ಲ ವಿನಿಯರ್ ಪ್ಯಾನಲಿಂಗ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು, ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪೂರ್ತಿ ವಿನಿಯರ್ನಿಂದಾನೇ ಮಾಡಿರೋವಂಥದ್ದು. ಇಲ್ಲೂ ಕೂಡ ಸೀಲಿಂಗಲ್ಲಿ POP ಮಾಡಿ ಸ್ಪಾಟ್ಲೈಟ್ಸ್ ಹಾಕಿರೋವಂಥದ್ದು ಇಲ್ಲಿ. ಹಾಗೆ ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ಮಿರರ್ ಆಪೋಸಿಟಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಉದ್ದ ಇದೆ, ತುಂಬ ದೊಡ್ಡದಾಗಿರುವಂಥದ್ದು ಬಾತ್ರೂಮ್ ನಿಮಗೆ. ತುಂಬ ವಿನಿಯರ್ಸ್ ಯೂಸ್ ಮಾಡಿದ್ದಾರೆ ಮನೆಯಲ್ಲಿ ವುಡ್ ವರ್ಕ್ನಲ್ಲಿ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗುತ್ತೆ, ಎಲ್ಲ ರೂಮ್ನಲ್ಲೂ ಆಲ್ಮೋಸ್ಟ್ ಬಾಲ್ಕನಿಗಳಿದೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಕಡೆ ಬರುವಂಥ ಬಾಲ್ಕನಿ ಇದು, ಇಲ್ಲೂ ಕೂಡ ರೈಡಿಂಗಲ್ಲಿ SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಕಾಲಮಲ್ಲಿ ಬಂದು ಮಾರ್ಬಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು, ವಾಲ್ನಲ್ಲಿ ಮತ್ತು ಕಾಲಮ್ಸಲ್ಲಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು ಇಲ್ಲಿ ನೋಡ್ಬೋದು, ಪೂರ್ತಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು ಇದು. ಇಲ್ಲಿಂದ ಮತ್ತೆ ನಾವು ಲಿವಿಂಗಿಗೆ ಬಂದು ಸ್ಟೇರ್ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಲಿಫ್ಟ್ ಏರಿಯಾ ಬಂದು ನಿಮಗೆ ಇಲ್ಲಿಗೆ ಬರುವಂಥದ್ದು, ಸ್ಟೇರ್ಕೇಸ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಬರುತ್ತೆ. ಇಲ್ಲೂ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ ಲಿಫ್ಟ್ ಫ್ರಂಟ್ ವಾಲ್ನಲ್ಲಿ. ಮತ್ತೆ ನಾವು 3rd ಫ್ಲೋರ್ಗೆ ಬಂದರೆ ನೋಡ್ಬೋದು ನೀವು, ಸೀಲಿಂಗಲ್ಲಿ ಪೂರ್ತಿ ಇಲ್ಲೂ ಕೂಡ ವಿನಿಯರಿಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರೋವಂಥದ್ದು, POP ಕೂಡ ಯೂಸ್ ಮಾಡಿದ್ದಾರೆ ಸೈಡ್ನಲ್ಲಿ, ಸೆಂಟರ್ನಲ್ಲಿ ವಿನಿಯರ್ ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು. ಇಲ್ಲಿ ನಾವು 3rd ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ ಮೊದಲು ಒಂದು ಸ್ಟಡಿ ಟೇಬಲ್ ಸಿಗುತ್ತೆ, ಬುಕ್ ರ್ಯಾಕ್ ಮತ್ತು ಸ್ಟಡಿ ಟೇಬಲ್ ಸಿಗುವಂಥದ್ದು. ಈ ಕಡೆ ನಿಮಗೆ ಒಂದು 2 ಶೆಟ್ಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, ಇದು ಬಂದು ಲಿಫ್ಟ್ ಏರಿಯಾ ಬರೋವಂಥದ್ದು, ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಈ ಫ್ಲೋರ್ನಲ್ಲಿ ಕೂಡ ನಮಗೆ ಒಂದು ರೂಮ್ ಸಿಗುವಂಥದ್ದು, ಟೋಟಲ್ ನನಗೆ 4 ಬೆಡ್ರೂಮ್ಗಳು ಸಿಗುವಂಥದ್ದು ಈ ಮನೆಯಲ್ಲಿ, 4 ಬೆಡ್ರೂಮ್ ಹೌಸ್ ಬರುವಂಥದ್ದು. ಇದು ಸೇಮ್ ನಿಮಗೆ ಕೆಳಗಡೆ ನೋಡಿದಾಗೆ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಬರುತ್ತೆ, ಇನ್ನೂ ಸ್ವಲ್ಪ ದೊಡ್ಡದೇ ಬರುವಂಥದ್ದು ಇದು. ಇಲ್ಲೂ ಕೂಡ ನಿಮಗೆ 2 ಶೆಟ್ಟರ್ನ 2 ಟೀಕುಡ್ ವಿಂಡೋ ಸಿಗುತ್ತೆ, ಟೋಟಲ್ 8 ಡೋರ್ಗಳಿರುವಂಥ ವಾರ್ಡ್ರೋಬ್ ಸಿಗುವಂಥದ್ದು, ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಈ ಕಡೆ ವಾಲ್ ಪೂರ್ತಿ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮತ್ತು ಸ್ಪಾಟ್ಲೈಟ್ಸ್ ಹಾಕಿರುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುವಂಥದ್ದು, ಆಗಲೇ ಹೇಳಿದಾಗೆ 6 ಡೋರ್ಗಳನ್ನ ವಾರ್ಡ್ರೋಬ್ ಬರುತ್ತೆ, ಇನ್ನು 2 ಡೋರ್ ಬಂದು ನಿಮಗೆ ಬಾಲ್ಕನಿಗೆ ಹೋಗೋದಕ್ಕೋಸ್ಕರ ಕೊಟ್ಟಿರುವಂಥದ್ದು. ಇದರೊಳಗಡೆ ಮತ್ತೆ ನಮಗೆ ಒಂದು ಟೀಕುಡ್ ಡೋರ್ ಕೂಡ ಸಿಗುತ್ತೆ. ನೋಡ್ಬೋದು ನಮಗೆ ಸೌತ್ ಸೈಡ್ ಬರುವಂಥ ಬಾಲ್ಕನಿ ಇದು, ಇಲ್ಲೂ ಕೂಡ ರೈಲಿಂಗ್ಸಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಈ TV ಕ್ಯಾಬಿನೆಟ್ನ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಮಿರರ್ ಅಟ್ಯಾಚ್ ಆಗಿ ಸಿಗುವಂಥದ್ದು, ಅದರ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲ 10 ಫೀಟ್ ಟೈಲಿಂಗ್ ಮಾಡಿದ್ದಾರೆ, ವಿಂಡೋಸ್ ಕೊಟ್ಟಿರೋಂಥದ್ದು ಟೀಕುಡ್ ವಿಂಡೋಸ್ ಕೊಟ್ಟಿರೋಂಥದ್ದು ಬಾತ್ರೂಮಲ್ಲಿ ಕೂಡ. ಮತ್ತು ನಾವು ಲಿವಿಂಗ್ ಕಡೆ ಬಂದರೆ ನಮಗೆ ಸ್ಟಡಿ ಟೇಬಲ್ ಪಕ್ಕದಲ್ಲೇ MS ನಿಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಈ ಡೋರ್ನಲ್ಲಿ ಹೊರಗೆ ಬಂದರೆ ನಾವು ನಮಗೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು,
ಎಲ್ಲ ಟ್ರೆಸ್ ವರ್ಕ್ ಮಾಡಿದ್ದಾರೆ, ಕ್ಲೇಟೈಲ್ ಹಾಕಿರೋವಂಥದ್ದು ಇಲ್ಲಿ ನೋಡ್ಬೋದು, ಟ್ರೆಸ್ ವರ್ಕ್ ಮಾಡಿ ಕ್ಲೇಟೈಲ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಎಸ್ ಎಸ್ನ ಗ್ರಿಲ್ಸ್ ಕೂಡ ಯೂಸ್ ಮಾಡಿರುವಂಥದ್ದು ಎಲಿವೇಷನ್ನಲ್ಲಿ. ಫ್ಲೋರಿಂಗಲ್ಲಿ ಬಂದು ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ, 15x15 ಸೈಜ್ನ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ ಇಲ್ಲಿ ಫ್ಲೋರಿಂಗಲ್ಲಿ. ಇಲ್ಲೂ ಕೂಡ ನಿಮಗೊಂದು ಸ್ಪೇಸ್ ಸಿಗುತ್ತೆ ಏನಿದೆ ಅಂತ ನೋಡ್ಬೋದು. ನಿಮಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಥರ ಮಾಡಿರುವಂಥದ್ದು, ಇದು ನಿಮಗೆ ವಾಷಿಂಗ್ ಏರಿಯಾ ಮಾಡ್ಕೋಬೋದು, ಇಲ್ಲ ವಾಶ್ರೂಮ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಮೇಲೆ ಹೋಗೋದಕ್ಕೆ ನಿಮಗೆ ಲ್ಯಾಡರ್ ಕೊಟ್ಟಿದ್ದಾರೆ, ಟೆರಸ್ ಓಪನ್ ಟೆರಸ್ಗೆ ಎಂಟ್ರಿ ಆಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು ಇಲ್ಲಿ. ಇಲ್ಲಿಂದ ಈ ಲ್ಯಾಡರ್ನಿಂದ ಮೇಲೆ ಹೋದರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು, ಇದು ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಇದು ಬಂದು ನಿಮಗೆ ಲಿಫ್ಟ್ ರೂಮ್, ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಹಾಗೆ ಮೇಲೆ ಟ್ಯಾಂಕ್ ಕೂರಿಸಿದ್ದಾರೆ, ಟ್ಯಾಂಕ್ ರೂಮ್ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಎರಡು ಒಂದೇ ಮಾಡಿರುವಂಥದ್ದು ಇಲ್ಲಿ. ಈ ಕಾರ್ನರಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ, ಅಲ್ಲೂ ಕೂಡ ಒಂದು ಸ್ವಲ್ಪ ಟೈಲಿಂಗ್ ಮಾಡಿರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ಸ್ ನೋಡ್ಕೊಳ್ಳಿ, ಸರ್ ಎಂ ವಿಶ್ವೇಶ್ವರ ಬಿ ಡಿ ಎ ಸೈಟ್ನಲ್ಲಿ ಬರೋವಂಥದ್ದು. ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ, 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳಿದ್ರೆ ಓನರ್ ಬಂದು 2,70,00,000 ಕೋಟ್ ಮಾಡ್ತಾ ಇದ್ದಾರೆ, 2,70,00,000. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಡೈರೆಕ್ಟ್ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಡೈರೆಕ್ಟ್ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು, ವಂದನೆಗಳು. ಮನೋಜೋಮ್ ಪ್ರಾಪರ್ಟಿ.